ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪುರಸಭೆಗೆ ಸರ್ಕಾರ ನೂತನವಾಗಿ 5 ಜನ ನಾಮಿನೀಸ್ ಪುರಸಭಾ ಸದಸ್ಯರನ್ನ ನೇಮಿಸಿದೆ. ನೂತನ ಸದಸ್ಯರು ಮಾಗಡಿ ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ನಂತರ ನೂತನ ನಾಮಿನಿ ಸದಸ್ಯ ಎಂಆರ್ ರಾಘವೇಂದ್ರ ಅವರು ಮಾತನಾಡಿ, ನಾಮಿನಿ ಸದಸ್ಯರು ಕೇವಲ ಕಾಫಿ ಟೀಗಷ್ಟೇ ಅಲ್ಲ, ನಮ್ಮಗಳ ಅಧಿಕಾರ ಹಾಗೂ ಜವಾಬ್ದಾರಿ ಏನು ಎನ್ನುವುದನ್ನು ಈ ಹಿಂದೆ ತೋರಿಸಿದ್ದೇವೆ ಎಂದರು. ಈ ದಿನ ಪರಸಿದ್ಧಿ ವಿನಾಯಕ ಸ್ವಾಮಿ, ಸೋಮೇಶ್ವರ, ಕೋಟೆಮಾರಂ ತಾಯಿ ಆಶೀರ್ವಾದ ಪಡೆದು ಮಾಗಡಿಯ ಕ್ಷೇತ್ರಪಾಲಕನಾದ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಪಡೆದು ಪ್ರಥಮ ದಿವಸ ಇವತ್ತು ನಾವು ಏನು ಈ ಒಂದು ನಾಮನಿರ್ದೇಶನ ಮಾಡಲು ಸಹಕರಿಸಿದಂಥ ನಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೂ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮ ಎಮ್ಮೆ ನಾಯಕರಾದಂಥ ಸಿ ಎನ್ ಅಶ್ವತ್ಥನಾರಾಯಣರವರಿಗೂ ಹಾಗೂ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾಜಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ಎಚ್ ಬಸವರಾಜ್ರವರಿಗೂ, ಬಿ ಎಂ ಆರ್ ಡಿ ಅಧ್ಯಕ್ಷರಾದಂಥ ರಂಗಾಮಯ್ಯನವರಿಗೂ, ಜಿಲ್ಲಾಧ್ಯಕ್ಷರಾದ ಉಲ್ವಾಡಿ ದೇವರಾಜ್ರವರು ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಧನಂಜಯ ಅವರವರಿಗೂ, ಜಿಲ್ಲೆ ಹಾಗೂ ತಾಲೂಕಿನ ಸಮಸ್ತ ಎಲ್ಲ ಸ್ತರದ ಪದಾಧಿಕಾರಿಗಳಿಗೆ ಮೊಟ್ಟಮೊದಲಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಮತ್ತು ನಾಮನಿರ್ದೇಶನ ಅಂತಂದರೆ ಏನೋ ಕೇವಲ ಕಾಫಿ ಟೀಗೆ ಸೀಮಿತ ಅಂತ ತಿಳ್ಕೊಂಡಿರೋದನ್ನ ನಾವು ಈ ಹಿಂದೆ ಆಗಲೇ ಅದರದ ಅಧಿಕಾರ ಏನು ಅನ್ನೋದನ್ನ ರುಜುವಾತು ಮಾಡಿದ್ದೀವಿ. ಆ ರುಜುವಾತು ಮಾಡಿರೋದು ನೀವು ತಮ್ಮ ಎಲ್ಲರ ಸಹಕಾರದಿಂದ ಗೊತ್ತಿದೆ. ಕುವೆಂಪು ವಾಣಿಜ್ಯ ಮಳಿಗೆ ಹೋರಾಟ ಇರ್ಬೋದು, ಶ್ರೀತ ಜಿಲ್ಲಾಧಿಕಾರಿಗಳಾದಂಥ ಚಂದ್ರಶೇಖರ್ ಅವ್ರನ್ನ ಕಳಪೆ ಕಾಮಗಾರಿ ವಿಚಾರದಲ್ಲಿ ಮಾಗಡಿ ಕರೆಸಿ ಅದನ್ನು ತನಿಖೆ ಮಾಡಿಸಿದ್ದಿರ್ಬೋದು, ಹಾಗೂ ಆಶ್ರಯ ಯೋಜನೆಯಡಿಯಲ್ಲಿ ನಡೆದಿದ್ದಂಥ ಅವ್ಯವಹಾರಗಳನ್ನ ಬಯಲಿಗೆಳೆಯೋ ದಿಕ್ಕಿನಲ್ಲಿ ಈ ಹಿಂದೆ ನಾಮನಿರ್ದೇಶಕರಾಗಿದ್ದಂಥ ಸಮಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಅದೇ ರೀತಿ ಅದೇ ಅನುಭವದ ಆಧಾರದ ಮೇಲೆ ಈ ಬಾರಿಯೂ ಕೂಡ ಏನಿವತ್ತು ಜಡ್ಡಿಡಿದು ಕುಂತೈತೆ ಮಾಗಡಿ ಪುರಸಭೆ. ಕೇವಲ ನಮ್ಮ ಸದಸ್ಯರು ಅಧ್ಯಕ್ಷರಾಗಿದ್ದರೂ ಕೂಡ ಏಕಸದಸ್ಯ ಬಲದಿಂದ ನಾವೇನು ಸಾಧಿಸೋಕ್ಕಾಗಲಿಲ್ಲ, ಅನುದಾನಗಳನ್ನ ತರೋಕ್ಕಾಗಲಿಲ್ಲ. ಆದರೆ ಇವತ್ತು ಒಂದರ ಜೊತೆಗೆ 6 ಜನ ಆಗಿದ್ದೀವಿ. ಸರ್ಕಾರನ, ಮುಖ್ಯಮಂತ್ರಿಗಳನ್ನ, ಜಿಲ್ಲಾ ಉಸ್ತುವಾರಿಗಳನ್ನ, ನಮ್ಮ ಇಲ್ಲಿಯ ಸ್ಥಳೀಯ ನಾಯಕರುಗಳ ಸಹಕಾರ ಪಡೆದು ಖಂಡಿತವಾಗಿ ಮಾಗಡಿಯ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ, ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತೀವಿ. ಕೇವಲ ನಾಮನಿರ್ದೇಶನ ಯಾವುದೋ ವಿಸಿಟಿಂಗ್ ಕಾರ್ಡ್ಗಾಗಿ ಅಲ್ಲ ಅಥವಾ ಇನ್ನೊಂದಕ್ಕೆ ಮಾಡಿಕೊಳ್ಳದೆ ಈ ಪುರದ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಮುನ್ನಡೆತೀವಿ ಅನ್ನೋದಕ್ಕೆ ಹೇಳೋಕೆ ಇಷ್ಟಪಡ್ತೀವಿ. ಮೊದಲ ಆದ್ಯತೆ ಏನು ತಗೋತೀರಿ ನೀವು ಪುರಸಭೆ ಬಂದ್ಕೊಳ್ಳಿ? ಮೊಟ್ಟ ಮೊದಲು ನಾವು ಎಲ್ಲರೂ ಈಗ ತೀರ್ಮಾನ ಮಾಡಿರೋದು ಏನು ಅಂದರೆ ಯಾವುದೋ ಲೈಟೋ ರಸ್ತೆನೋ ಅಲ್ಲ ನಮ್ಗೆ ಬೇಕಾಗಿರೋದು. ಈಗ ಬೆಳಗ್ಗೆ ಎದ್ದರೆ ಸಾಮಾನ್ಯ ಜನತೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ಅಲಿತಾವ್ರೆ, ಅದು ಸರಿ ಹೋಗಬೇಕು. ಅವ್ರ ಕೆಲಸ ಕಾರ್ಯಗಳಿಗೆ ಫಸ್ಟ್ ಒತ್ತು ಕೊಡ್ತೀವಿ. ಪ್ರತಿ ದಿವಸ ಒಬ್ರಲ್ಲೊಬ್ರು ನಾವು ನಿರ್ದೇಶಕರು ಅಲ್ಲಿ ಇದ್ದುಕೊಂಡು ಜನಸಾಮಾನ್ಯರ ಕಷ್ಟ ಸ್ಪಂದಿಸಿ ಅಲ್ಲಿ ಕೆಲಸ ಮಾಡೋಕ್ಕೆ ನಾವು ಆದ್ಯತೆ ಕೊಡ್ತೀವಿ. ಅದಾದಮೇಲೆ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡವ್ರೆ, ಇನ್ನು ಹೆಚ್ಚಿನ ಅನುದಾನವನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ನಾವು ಪ್ರಸ್ತಾವನೆಯನ್ನು ಇಡ್ತೀವಿ. ಈ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆ ದುರಸ್ತಿ ಇರ್ಬೋದು, ಅದು ತುಂಬಾ ಇದೆ. ಯಾಕೆಂದರೆ ಇದು ವಿಶಾಲವಾದ ನಗರ ಆಗಿರೋದ್ರಿಂದ ಅವ್ರು ಕೊಟ್ಟಿರೋ ಅನುದಾನ ಏನೂ ಸಾಲಲ್ಲ, ಮತ್ತೊಮ್ಮೆ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಮೂಲಭೂತ ಸೌಕರ್ಯದೊಂದಿಗೆ ಈಗ ನಮ್ಮನ್ನು ಹೆಚ್ಚಿನ ಆದ್ಯತೆ ಏನಿವತ್ತು ದಮನ ನಿರತರು ಅಲ್ಲಿ ಬಡವರು ಬರ್ತಾರೆ ಅವ್ರ ಕೆಲಸ ಕಾರ್ಯಗಳಿಗೆ ನಾವು ಒತ್ತು ಕೊಡ್ತೀವಿ. ಚೀಫ್ ಆಫೀಸರ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪ ಇದೆ, ಆಮೇಲೆ ರಜಾ ಜಾಸ್ತಿ ಆಗ್ತಾ ಇದ್ರೆ ಅಂತ. ನಾನು ಇವತ್ತೇ ಮೊದಲನೇ ದಿವಸ ಆಯ್ತಾ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ಪರಿಗಣಿಸಿ ನೋಡಿ. ಯಾಕೆಂದರೆ ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಆದರೆ ಯಾವುದಕ್ಕೂ ನಮಗೆ ದಾಖಲಾತಿ ಬೇಕಾಯ್ತದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀವಿ. ಈ ದಿನ ಮೊದಲನೇ ಸಭೆಯಲ್ಲಿ ಚರ್ಚೆ ಮಾಡ್ತೀರಾ ಸರ್ ಈ ವಿಚಾರವಾಗಿ? ಇವತ್ತು ಮೊದಲನೇ ಸಭೆ ಆಗಿರೋದ್ರಿಂದ ನಮಗೆ ಇವತ್ತು ಸ್ವಾಗತ ಸಭೆ ಆಗಿರ್ತದೆ. ಆದರೂ ಕೂಡ ಅಜೆಂಡಾನ ನಾವು ಇದು ಮಾಡಿದ್ದೀವಿ, ನೋಡಿದ್ದೀವಿ, ಕೆಲಸ ಕಾರ್ಯಗಳ ಬಗ್ಗೆ ಒತ್ತು ಕೊಡ್ತೀವಿ. ಮತ್ತು ಏನು 10 ಕೋಟಿ ರೂಪಾಯಿ ಬಂದಿದೆ ಕ್ರಿಯಾಶೀಲ ಯೋಜನೆಯನ್ನು ನೋಡಿ ಯಾವುದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನೋದು ನೋಡಿ ಅದಕ್ಕೆ ನಾವು ಇದು ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ತಲಕೋರೆ ಆಗಿದ್ರು ಕೂಡ ನಮ್ಮ ತಲಕ ಕಡಿಮೆ ಅಮೌಂಟನ್ನು ಕೊಟ್ಟಿದ್ದಾರೆ, ಯಾಕಾದ್ರೆ ದಯಮಾಡಿ ಇದನ್ನು ನೀವು ತಪ್ಪು ಸಂದೇಶ ಕೊಡಬಾರ್ದು. ಪುರಸಭೆಗೂ ನಗರಸಭೆಗೂ ವ್ಯತ್ಯಾಸ ಇರ್ತದೆ. ಅಲ್ಲಿನ ಜನಗಣತಿ ಅನುಗುಣವಾಗಿ ಮತ್ತು ಪ್ರದೇಶ ಅನುಗುಣವಾಗಿ ನಗರಸಭೆಗೆ ಆದಂಥ ಒಂದು ಅನುದಾನ ಕೊಡಬೇಕಾಯ್ತದೆ. ಪುರಸಭೆಗೆ ಅನುದಾನ ಆ ಲೆಕ್ಕಕ್ಕೋರೆ ಆರೋಹಳ್ಳಿ ಪಟ್ಟಣ ಪಂಚಾಯತಿಗೆ 5 ಕೋಟಿ ಕೊಟ್ಟವ್ರೆ. ನಾವು ಅದನ್ನು ನೋಡ್ಕೊಂಡು ಇದಕ್ಕೆ ತೃಪ್ತಿ ಪಡ್ಕೋಬೇಕು. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಈಗಾಗಲೇ ಸಾಲಲ್ಲ ನಮ್ಮ ಕ್ಷೇತ್ರಕ್ಕೆ, ಇನ್ನಷ್ಟು ಅನುದಾನ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಈಗ ಜವರಪ್ಪರ ಕಾಲದಲ್ಲಿ ಬಡವರಿಗೆ ಆಶ್ರಯ ನಿವೇಶನ ಹಂಚಿದ್ದು ಬಿಟ್ಟರೆ 30 ವರ್ಷಗಳ ಕಾಲ ನಿವೇಶನ ಹಂಚಿಲ್ಲ. ಇದ್ರ ಬಗ್ಗೆ ತಾವು ಹಂತ ಹಂತವಾಗಿ ಏನಾದ್ರು ಕ್ರಮ ತಗೊಳಕ್ಕಾಗುತ್ತಾ? ಖಂಡಿತವಾಗಲಿ ಈಗಾಗಲೇ ಏನು ಎಚ್ ಬಸವರಾಜಣ್ಣವರ ಮಾರ್ಗದರ್ಶನದಲ್ಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನಗಳಲ್ಲಿ
ಬಗರಕುಂ ಕಮಿಟಿ ಇರ್ಬೋದು, ಲ್ಯಾಂಡ್ ಟ್ರಿಬ್ಯುನಲ್ ಇರ್ಬೋದು, ಆಶ್ರಯ ಕಮಿಟಿ ಇರ್ಬೋದು, ಇದು ಜಾರಿಯಾಗಿದೆ. ಈಗಾಗಲೇ ಮೊದಲನೇ ಸಭೆ ಅವರು ಕೂಡ ಮುಗಿಸಿದ್ದಾರೆ. ಖಂಡಿತವಾಗಲಿ ನಮ್ಮ ಸಹಕಾರನೂ ಕೂಡ ಅವ್ರಿಗಿರ್ತದೆ. ಬಡಬಗ್ಗರಿಗೆ ಈ ಸಲ ಆಶ್ರಯ ನಿವೇಶನ ಹಂಚಿಕೆ ಆಗಲೇಬೇಕು ಅನ್ನೋದು ಒತ್ತಾಯ ಕೂಡ ನಮ್ಮದಿದೆ. ಅಂಗಡಿ ಮಳಿಗೆಗಳಿದೆಯಲ್ಲ ಸರ್, ಅದು ಅವ್ಯವಹಾರದ ಸಂತೆ ಆಗಿಬಿಟ್ಟಿದೆ ಅಂತ ಜನರ ಆಕ್ರೋಶ. ಪುರಸಭೆಗೆ ತೆರಿಗೆ ಬರೆದಿದ್ರೆ ನೀವೇನೋ ಅಲ್ಲಿ ಮಾಡೋದು ಕಷ್ಟ. ಸರ್ಕಾರದ ಅನುದಾನ ನಂಬ್ಕೊಳ್ಳೋಕ್ಕಾಗಲ್ಲ, ತೆರಿಗೆನೂ ಬರಬೇಕು. ಆ ಮಳಿಗೆಗಳು ಕೂಡ ಶಿಥಿಲವಾಗಿದೆ, ತುಂಬ ಅಕ್ರಮಗಳು. 4-5 ಇಲ್ಲಿ ಪುರಸಭೆ ಬರೋದು 800 ಬರ್ತಾ ಇಲ್ಲ ಅಂತ ಏನಾದರೂ ಅಂತ ಅಂತ ಕ್ರಮ ತಗೊಳಕ್ಕಾಗತ್ತ? ಹಿಂದಿನ ರಾಜಕಾರಣದಲ್ಲಿ ಕೇವಲ ಬರೀ ಅಧಿಕಾರ ಮತ್ತು ವಿಸಿಟಿಂಗ್ ಕಾರ್ಡ್ ಇದ್ರೆ ಆಗಲ್ಲ, ಇಚ್ಛಾಶಕ್ತಿನೂ ಇರಬೇಕು. ಪುರಸಭೆಯ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಾವು ಅದಕ್ಕೆ ಯಾರೇ ಆಗಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋಕ್ಕೆ ನಾನು ಆಗ್ರಹ ಮಾಡ್ತೀನಿ. ಅದೇನು ಅನ್ನೋದನ್ನ ಈಗ ನಿಮ್ಮಿಂದ ತಿಳ್ಕೊಂಡು ಅದ್ರ ಬಗ್ಗೆ ತನಿಖೆಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿತೀನಿ ಇದ್ರ ಬಗ್ಗೆ. ನಮ್ಗೆ ಈಗ ಈಗ ಇದಕ್ಕೆ ಮುಂಚೆ 13-14 ಆಶ್ರಯ ಯೋಜನೆಗೆ ನಮ್ಗೆ ಕಮಿಟಿಗೆ ಇದು ಮಾಡಿದರು. ಈಗ ಮತ್ತೆ 2ನೇ ಸಾರಿ ನನ್ನ ನಾಮಿನಿ ಸದಸ್ಯರಾಗಿ ಇದು ಮಾಡಿದ್ದಾರೆ. ನಾವು ಸಾಧ್ಯವಾದಷ್ಟು ಈಗ ಏನಾಗಿದೆ ಮುನ್ಸಿಪಲ್ನಲ್ಲಿ ಅಂತಂದರೆ ಖಾತೆ ಕಂದ ಇದಕ್ಕೆ ತುಂಬ ಸತಾಯಿಸ್ತಾವ್ರೆ. ಅವರಿಲ್ಲ ರೀ, ಇವರಿಲ್ಲ ರೀ, ಅವ್ರು ಬಂದಮೇಲೆ ಬನ್ನಿರಿ, ಇವ್ರು ಬಂದಮೇಲೆ ಬನ್ನಿರಿ ಅಂತ ಅಂದ್ಬಿಟ್ಟು ತುಂಬಾ ಸತಾಯಿಸ್ತಾವ್ರೆ. ಇನ್ನೊಂದು ನೀರಿಂದು ಸ್ವಲ್ಪ ಸಿಕ್ಕಾಪಟ್ಟೆ ಫೋಲ್ ಆಗ್ತಾ ಇದೆ, ನೀರು ಬರ್ತಾ ಇದೆ ಆದರೆ ಫೋಲ್ ಆಗ್ತಾ ಇದೆ. ಇನ್ನೊಂದೇನಾಗಿದೆ ಅಂದರೆ ಕ್ಲೀನಿಂಗ್ ಕಡಿಮೆ ಆಗ್ತಾ ಇದೆ, ಕ್ಲೀನಂಗೂ ಸ್ವಲ್ಪ ಏನು ಅಂತ ಒತ್ತು ಕೊಡ್ತಾ ಇಲ್ಲ. ಸೊಂಪುಗಳು ತೊಳೆದು ಏನೇ ಎಷ್ಟೆಷ್ಟು ದಿವಸ ಆಗವೋ ಅದ್ರ ಕಡೆ ಅವ್ರಿಗೆ ಗಮನ ಕೊಡ್ಸೋಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ ಒತ್ತಾಯ ಮಾಡ್ತೀವಿ. ಇದಕ್ಕೆಲ್ಲ ಕೆಲಸನ ನೀವು ಗಾಡಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಒತ್ತಾಯಪೂರ್ವಕವಾಗಿ ಡಿಮ್ಯಾಂಡ್ ಮಾಡಿ ನಾವು ಕೆಲಸ ಮಾಡಿಸ್ಬೋದು, ಅಷ್ಟು ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷೆ ಭಾಗ್ಯಮ್ಮ ನಾರಾಯಣಪ್ಪ, ನೂತನ ನಾಮಿನಿ ಪುರಸಭಾ ಸದಸ್ಯರುಗಳಾದ ಎಂ ಆರ್ ರಾಘವೇಂದ್ರ, ಶಿವಣ್ಣ, ಮಂಜುನಾಥ್, ಸಿದ್ದಪ್ಪ, ದೀಪಾರವರುಗಳು ಉಪಸ್ಥಿತಿಯಲ್ಲಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.